ಅಶ್ಲೀಲ ವಿಡಿಯೋ ಹರಿದಾಟ ಪ್ರಕರಣ ಸಂಬಂಧ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾದ ಮೊದಲನೇ ದೂರಿನ ತನಿಖೆ ಇವತ್ತು ಹೈಸ್ಪೀಡ್ ಪಡೆದಿತ್ತು. ಹಾಸನ ಟು ಬೆಂಗಳೂರು ಅಂತ ರೇವಣ್ಣ ಅವರ ಬಸವನಗುಡಿ ನಿವಾಸದ ಬಾಗಿಲು ಬಡದಿದ್ದಂಥ SIT ಟೀಮ್ ಸಂತ್ರಸ್ತೆಯೊಂದಿಗೆ ಸ್ಥಳ ಮಹಜರು ಮಾಡಿತು. ಸುಮಾರು 4 ಗಂಟೆಗೂ ಅಧಿಕ ಕಾಲ ನಡೆದಂಥ ಸ್ಥಳ ಮಹಜರು ಕಾರ್ಯವೈಖರಿಗೆ ರೇವಣ್ಣ ಪರ ವಕೀಲರ ಆಕ್ಷೇಪವೂ ಕೂಡ ವ್ಯಕ್ತವಾಯಿತು. ಏನಕ್ಕೆ ಬರೀ ನನ್ನಂಗಾದ್ಮೇಲೆ ಹೊರಗಡೆ ಬಿಟ್ಬಿಟ್ಟು ನೀವು ಒಳಗಡೆ ಮಾಜಿ ಪ್ರಕ್ರಿಯೆ ಮಾಡ್ತಾ ಇದ್ದೀರಿ? ನಿನ್ನೆ ಸುಮಾರು 4 ಗಂಟೆಯಿಂದ 5 ಗಂಟೆ ಜಾವದಲ್ಲಿ ನನಗೆ ಯಾಕೆ ನೀವು ಫೋನ್ ಮಾಡಿದ್ರಿ? ನೀವು ಬನ್ನಿ ಬರಲೇಬೇಕು ಸರ್ ನಾಳೆಗೆ ಅಂತ. ನಮ್ಮನ್ನು ಹೊರಗಡೆ ಇಟ್ಬಿಟ್ಟು ನೀವು ಒಳಗಡೆ ಏನು ಬೇಕಾದನ್ನ. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿರೋ ಪೆನ್ಡ್ರೈವ್ ಪ್ರಕರಣ ಕಾನೂನಿನ ಕುಣಿಕೆಗೆ ಸಿಕ್ಕು ದಿನ ದಿನವೂ ಹೊಸ ಹೊಸ ತಿರುವು ಪಡಿತಾ ಇದೆ. ಪ್ರಕರಣದ ಬೆನ್ನು ಬಿದ್ದಿರೋ SIT ತಂಡ ಪೆನ್ಡ್ರೈವ್ ಪ್ರಪಂಚದ ಇಂಚಿಂಚು ಸತ್ಯವನ್ನ ಬಯಲಿಗೆಳೆಯಲು ಸರ್ಕಸ್ ಶುರು ಮಾಡಿದೆ. ಹಾಸನ ಅಶ್ಲೀಲ ಪ್ರಕರಣದಲ್ಲಿ SIT ಶರಪಂಜರ ಸೇರಿರೋ ಮಾಜಿ ಸಚಿವ HD ರೇವಣ್ಣ ಮನೆಯಲ್ಲಿ ಇಂದು SIT ಟೀಂ ಮಾಹಿತಿಗಾಗಿ ತಡಕಾಡಿದೆ. ಬಸವನಗುಡಿಯ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರು. ಸಂತ್ರಸ್ತೆಯನ್ನ ಕರೆತಂದು SIT ತಂಡದಿಂದ ತಲಾಶ್. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣದ ಗುಲ್ಲೇಳುತ್ತಿದ್ದಂತೆ ಕಳೆದ ತಿಂಗಳು ಹೊಳೆನರಸೀಪುರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ದೂರು ಇದಾಗಿತ್ತು. ಸಂತ್ರಸ್ತೆಯೋರ್ವರು ದಾಖಲಿಸಿದ ದೂರಿನಲ್ಲಿ ಮಾಜಿ ಸಚಿವ HD ರೇವಣ್ಣ A1 ಆರೋಪಿಯಾದರೆ ಪುತ್ರ ಪ್ರಜ್ವಲ್ ರೇವಣ್ಣ A2 ಆರೋಪಿಯಾಗಿದ್ದರು. ಈ ಕೇಸ್ ಸಂಬಂಧ ಸಂತ್ರಸ್ತೆ ಹೇಳಿಕೆ ಆಧರಿಸಿ ಇಂದು ರೇವಣ್ಣ ಅವರ ಬೆಂಗಳೂರಿನ ಬಸವನಗುಡಿಯಲ್ಲಿರೋ ಶಿವಸ್ಮಿತ ನಿವಾಸದಲ್ಲಿ ಸಂತ್ರಸ್ತೆಯನ್ನ ಕರೆತಂದು 4 ಮಹಿಳಾ ಅಧಿಕಾರಿಗಳನ್ನೊಳಗೊಂಡ SIT ತಂಡ ಸ್ಥಳ ಮಹಜರು ನಡೆಸಿದೆ. 4 ಗಂಟೆಗೂ ಅಧಿಕ ಕಾಲ ರೇವಣ್ಣ ನಿವಾಸದಲ್ಲಿ ಮಹಜರು. ಅಶ್ಲೀಲ ವಿಡಿಯೋ ಹರಿದಾಟ ಪ್ರಕರಣದ ಸಂಬಂಧ ಹೊಳೆನರಸೀಪುರದಲ್ಲಿ ದಾಖಲಾದ ಮೊದಲನೇ ಕೇಸ್ ಸಂಬಂಧ ಈಗಾಗಲೇ ಸಂಸದ ಪ್ರಜ್ವಲ್ ರೇವಣ್ಣ ನಿವಾಸದಲ್ಲಿ SIT ತಂಡ ಸ್ಥಳ ಮಹಜರು ನಡೆಸಿತ್ತು. ಇಂದು ಅದೇ ಕೇಸ್ ಸಂಬಂಧ ಸುಮಾರು 4 ಗಂಟೆಗೂ ಅಧಿಕ ಕಾಲ ರೇವಣ್ಣ ನಿವಾಸದಲ್ಲಿ ಮಹಜರು ನಡೆಸಿದ SIT ಅಧಿಕಾರಿಗಳು ಮನೆಯ ಸೆಕ್ಯೂರಿಟಿ ಗಾರ್ಡ್ ಬಿಟ್ಟು ಬೇರೆ ಯಾರನ್ನೂ ಮನೆಯೊಳಗೆ ಬಿಟ್ಟಿರಲಿಲ್ಲ. ಮನೆಯ ಎದುರು ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಬಿಗಿ ಭದ್ರತೆಯಲ್ಲಿ ಸ್ಥಳ ಮಹಜರು ನಡೆಸಿದ SIT ಟೀಂ ಅದರ ಸಂಪೂರ್ಣ ಚಿತ್ರೀಕರಣವನ್ನು ರೆಕಾರ್ಡ್ ಮಾಡಿಕೊಳ್ತು. SIT ತಂಡದ ವಿರುದ್ಧ ರೇವಣ್ಣ ಪರ ವಕೀಲ ಗೋಪಾಲ್ ಕಿಡಿ. HD ರೇವಣ್ಣ ಬಸವನಗುಡಿಯ ನಿವಾಸದಲ್ಲಿ SIT ತಂಡ ಸ್ಥಳ ಮಹಜರು ನಡೆಸಿರೋ ಬಗ್ಗೆ ರೇವಣ್ಣ ಪರ ವಕೀಲ ಗೋಪಾಲ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಮನೆಯಲ್ಲಿ ಯಾರು ಇಲ್ಲದೆ ಇದ್ದಾಗ ಮಹಜರು ಮಾಡಿದ್ದಾರೆ, ನನ್ನನ್ನು ಒಳಗೆ ಬಿಡದೆ ಅವರಿಗೆ ಬೇಕಾದ ಹಾಗೆ ಮಾಡ್ತಿದ್ದಾರೆ ಅಂತ ನ್ಯೂಸ್ ಫಸ್ಟ್ ಮುಂದೆ ಅಸಮಾಧಾನ ಹೊರಹಾಕಿದ್ರು. ಏನಕ್ಕೆ ಬರೀ ನನ್ನಂಗಾದ್ಮೇಲೆ ಹೊರಗಡೆ ಬಿಟ್ಬಿಟ್ಟು ನೀವು ಒಳಗಡೆ SIT ಅವರು ಇನ್ವೆಸ್ಟಿಗೇಷನ್ ಮಾಜಿ ಪ್ರಕ್ರಿಯೆ ಮಾಡ್ತಾ ಇದ್ದೀರಿ? ಏನಕ್ಕೆ ಮಾತ್ರ ನನಗೆ ನೋಟಿಸ್ ಕೊಟ್ಟಿದ್ದೀರಾ? ನೀವು ಬೆಳಗ್ಗೆಯಿಂದ ಸುಮಾರು 4-5 ಟೈಮು ನನಗೆ ಫೋನ್ ಮಾಡಿ ದಯಮಾಡಿ ನೀವು 10:30-11 ಟೈಮಿಗೆ ಅವರ ಪರವಾಗಿ ನಿಮಗೆ ಅಥರೈಸ್ ಮಾಡೋದ್ರಿಂದ ನೀವು ಇರಬೇಕು ಅಂತ ಹೇಳಿದ್ರಿ. ನೀವು ನಿನ್ನೆ ಸುಮಾರು 4 ಗಂಟೆಯಿಂದ 5 ಗಂಟೆ ಜಾವದಲ್ಲಿ ನನಗೆ ಯಾಕೆ ನೀವು ಫೋನ್ ಮಾಡಿದ್ರಿ? ನೀವು ಬನ್ನಿ ಬರಲೇಬೇಕು ಸರ್ ನಾಳೆಗೆ ಅಂತ. ನಮ್ಮನ್ನು ಹೊರಗಡೆ ಇಟ್ಬಿಟ್ಟು ನೀವು ಒಳಗಡೆ ಏನು ಬೇಕಾದನ್ನ ಅವಶ್ಯಕತೆ ಇದೆ ಅದು ಮಾಡ್ಕೊಳ್ಳೋಕ್ಕೋಸ್ಕರನಾ? ಒಟ್ಟಿನಲ್ಲಿ ಹಾಸನದಿಂದ ಇಂದು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದ ಅಶ್ಲೀಲ ವಿಡಿಯೋ ಪ್ರಕರಣ ಮೊದಲನೇ ದೂರಿನ ತನಿಖೆ ಹೈಸ್ಪೀಡ್ ಪಡೆದಿತ್ತು. ಸಂತ್ರಸ್ತೆ ಜೊತೆ ಇಂಚಿಂಚು ಮಾಹಿತಿ ಕೆದಕಿದ SIT ಟೀಂ ರೇವಣ್ಣ ನಿವಾಸದ ಮೂಲೆ ಮೂಲೆಯನ್ನು ತಡಕಾಡಿತ್ತು. ಶಿವಕುಮಾರ್, ಕ್ರೈಂ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.